ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ? ಇವತ್ತು ನಾನು ಮಾಡ್ತಾಯಿದ್ದೀನಿ ಅಕ್ಕಿ ರೊಟ್ಟಿ. ಸುಮಾರು ವಿಧದಲ್ಲಿ ಮಾಡ್ತಾರೆ, ಆದರೆ ಪರ್ಫೆಕ್ಟಾಗಿ ಎಲ್ಲರದ್ದು ಬರಲ್ಲ. ಇವತ್ತು ನಾನು ನಿಮಗೆ ಕರೆಕ್ಟ್ ಮೆಜರ್ಮೆಂಟಲ್ಲಿ ತೋರಿಸ್ತೀನಿ, ಹಾಗೂ ತುಂಬ ಚೆನ್ನಾಗಿರುತ್ತೆ. ಒಳಗಡೆ ಬೇಯದಂಗೆ ಆಗುತ್ತೆ ಕೆಲವೊಮ್ಮೆ ಅಕ್ಕಿ ರೊಟ್ಟಿ ಎಲ್ಲ ಮಾಡಿದರೆ, ಆ ರೀತಿ ಏನೂ ಆಗಲ್ಲ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಈ ರೀತಿ ಮಾಡಿದರೆ ಅಕ್ಕಿ ರೊಟ್ಟಿ. ಹಾಗೂ ನೀರು ದೋಸೆ ಎಲ್ಲ ಇರುತ್ತೆ ನೋಡಿ, ಅದೇ ತಿಂದಂಗೆ ಆಗುತ್ತೆ. ಅಷ್ಟು ರುಚಿ ಇರುತ್ತೆ ಇದನ್ನು ನೀವು ಮಾಡಿದರೆ ನೋಡಿ, ಎಷ್ಟು ಸಾಫ್ಟಾಗಿ ಯಾವ ರೀತಿ ಬಂದಿದೆ ನೋಡಿ. ಖಂಡಿತವಾಗಲೂ ನಾನಿವತ್ತು ಹೇಳುವ ರೀತಿಯಲ್ಲಿ ನೀವು ಟ್ರೈ ಮಾಡಿ. ಹಾಗೂ ಯಾರಿಗೆ ಅಕ್ಕಿ ರೊಟ್ಟಿ ಎಲ್ಲ ಇಷ್ಟ ನೋಡಿ, ಅವರು ಈವಾಗಲೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ನೋಡಿ ಎಷ್ಟು ಸಾಫ್ಟಾಗಿ ಯಾವ ರೀತಿ ಬಂದಿದೆ ನೋಡಿ. ಒಳಗಡೆ ಚೂರು ಕೂಡ ಇಟ್ಟು ರೀತಿ ಏನಿಲ್ಲ ನೋಡಿ, ಈ ರೀತಿ ಬರುತ್ತೆ. ಓಕೆ, ಇವಾಗ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಇದಕ್ಕೆ ನಾನಿಲ್ಲಿ 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಕ್ಕಿ ಪತ್ರಿ ಅಂತ ಹೇಳಿನೇ ಮಾರ್ಕೆಟಲ್ಲಿ ಪ್ಯಾಕೆಟಲ್ಲಿ ಸಿಗುತ್ತೆ ನೀವು ರೆಡಿಮೇಡ್ ತರೋದಾದರೆ. ಇಲ್ತಿದ್ರೆ ವೈಟ್ ರೈಸ್ ಇರುತ್ತೆ ನೋಡಿ, ಅದನ್ನು ಚೆನ್ನಾಗಿ ತೊಳೆದು ಸೋಸಿ ಅದರ ನೀರು ಸ್ವಲ್ಪ ಗಾಳಿಗೆ ನೀವು ಒಣ ಹಾಕಬೇಕು. ಕೇವಲ ಗಾಳಿಗೆ ಒಣ ಹಾಕಬೇಕು. ಸ್ವಲ್ಪ ಡ್ರೈ ಆದಮೇಲೆ ಮಿಕ್ಸಿಯಲ್ಲಿ ಹಾಕಿ ನೀವು ಗ್ರೈಂಡ್ ಮಾಡಿದರೆ ಈ ರೀತಿ ಹಿಟ್ಟು ಸಿಗುತ್ತೆ, ಅದನ್ನು ನೀವು ತೊಗೊಂಡ್ರೆ ಆಯಿತು. ಇವಾಗ 2 ಕಪ್ ತಗೊಳ್ಳೋದಾದರೆ ಇಲ್ಲಿ ನಾನು 5 ಕಪ್ಪಷ್ಟು ನೀರನ್ನು ಇದಕ್ಕೆ ಇಟ್ಟಿದ್ದೀನಿ. ಹಾಗೂ ಇದಕ್ಕೆ ಉಪ್ಪನ್ನು ಸೇರಿಸಿ ಕುದಿಲಿಕ್ಕೆ ಇವಾಗ ಮುಚ್ಚಿ ಇಡ್ತಾ ಇದ್ದೀನಿ ಇದನ್ನು, ನೀರು ಚೆನ್ನಾಗಿ ಕುದಿ ಬರಲಿ. ಓಕೆ, ಇವಾಗ ನೋಡ್ಬೋದು ನೀವು ನೀರು ಚೆನ್ನಾಗಿ ಕುದೀತಾ ಉಂಟು. ಈ ಟೈಮಲ್ಲಿ ನಾನಿಲ್ಲಿ 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ನಾವು ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಬೇಯಿಸ್ಲಿಕ್ಕೆ ಉಂಟಿದು. ಇದರೊಂದಿಗೆ ನಾನಿಲ್ಲಿ 1 ಕಪ್ಪಷ್ಟು ಅನ್ನ ಇರುತ್ತೆ ನೋಡಿ, ಅದನ್ನು ಕೂಡ ಗ್ರೈಂಡ್ ಮಾಡಿ ಹಾಕ್ತಾ ಇದ್ದೀನಿ. ಯಾವುದೇ ರೈಸ್ ನೀವು ತೊಗೊಂಡು ಗ್ರೈಂಡ್ ಮಾಡಿ ಹಾಕ್ಬೋದು. ಬೇಯಿಸಿದ ರೈಸ್ ಇರುತ್ತೆ ನೋಡಿ ಅದನ್ನು, ಇದರಿಂದ ಇದು ತುಂಬ ಸಾಫ್ಟಾಗಿ ಬರುತ್ತೆ. ಹಾಗಾಗಿ 1 ಕಪ್ಪಷ್ಟು ನಾನು ರೈಸನ್ನು ಅನ್ನವನ್ನು ಗ್ರೈಂಡ್ ಮಾಡಿ ಇದಕ್ಕೆ ಹಾಕಿದ್ದೀನಿ. ಇವಾಗ ನೋಡಿ, ನೋಡ್ಬೋದು ನೀವು ಇದರಲ್ಲಿ ನೀರು ಜಾಸ್ತಿ ಇದೆ, ಹಾಗೂ ಇಟ್ಟು ಈ ರೀತಿ ಕಮ್ಮಿ ಇದೆ. ಇದರಲ್ಲಿ ಚೆನ್ನಾಗಿದ್ದು ಬೇಯಬೇಕು, ಹಾಗಾಗಿ ಸ್ವಲ್ಪ ನೀರನ್ನು ನಾವು ಹಿಟ್ಟಿಗಿಂತ ಜಾಸ್ತಿನೇ ಹಾಕೋದು ಇದಕ್ಕೆ. ಇವಾಗ ನೋಡಿ ಚೆನ್ನಾಗಿದ್ದು ಬೆಂದಿದೆ, ನೋಡ್ಬೋದು ನೀವು ಡ್ರೈ ಕೂಡ ಆಗಿದ್ದು ಸ್ವಲ್ಪ. ಈ ರೀತಿ ಆಗುವಾಗ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ. ಕಂಪ್ಲೀಟಾಗಿ ತಣ್ಣಗಾಗಬಾರ್ದು, ಸ್ವಲ್ಪ ತಣ್ಣಗಾಗಲಿ. ಇದು ಇವಾಗ ನೋಡಿ ಇದು ಸ್ವಲ್ಪ ತಣ್ಣಗಾಗಿದೆ, ಕೈ ಹಾಕುವಷ್ಟು ಮಾತ್ರ ಇದು ಬಿಸಿ ಇದೆ. ಹಾಗಾಗಿ ಇದನ್ನು ಒಂದು ಫ್ಲೋರಿಗೆ ಹಾಕನ್ನು ತೆಗೆದು ನೋಡ್ಬೋದು ನೀವು ಸ್ವಲ್ಪ ಬಿಸಿ ಇದೆ ಇದು. ಈ ರೀತಿ ನೀರ್ಬೇಕು, ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡಲಿಕ್ಕಿಲ್ಲ ನಾವು. ಓಕೆ, ಸ್ವಲ್ಪ ನೋಡಿ ತಣ್ಣಗಾದಮೇಲೆ ತಾನಾಗಿ ಗಟ್ಟಿಯಾಗುತ್ತೆ, ಹಾಗಾಗಿ ಸ್ವಲ್ಪ ಅಂಟಂಡಿರುವಾಗಲೇ ನೀವು ಗ್ಯಾಸನ್ನು ಆಫ್ ಮಾಡಬೇಕು. ಇವಾಗ ಮೇನ್ ಏನು ಗೊತ್ತುಂಟ ಇದಕ್ಕೆ ನೋಡಿ, ಇವಾಗ ಕೈ ಹಾಕುವಷ್ಟು ತಣ್ಣಗಿದೆ, ನೋಡ್ಬೋದು ನೀವು ನಾನು ಕೈ ಹಾಕ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಲಿಕ್ಕೆ ಉಂಟು. ಒಣ ಇಟ್ಟು 1 ಕಪ್ಪಷ್ಟು ನಾನಿಲ್ಲಿ ತೊಗೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪನೇ ಒಂದೊಂದು ಸ್ಪೂನಷ್ಟೇ ಹಾಕಿ ನಾನು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಒಳ್ಳೆ ಚಪಾತಿ ಹಿಟ್ಟು ಎಲ್ಲ ಯಾವ ರೀತಿ ನಾವು ಮಿಕ್ಸ್ ಮಾಡುವಾಗ ಬರುತ್ತೆ ನೋಡಿ, ಆ ಅದಕ್ಕೆ ಇದು ಬರಲಿಕ್ಕುಂಟು. ಚೆನ್ನಾಗಿ ಒಳ್ಳೆ ರೀತಿ ನೈಸಾಗಿದ್ದು ಮಿಕ್ಸ್ ಆಗಬೇಕು. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಒಣ ಹಿಟ್ಟು ಹಾಕಿ ಇದನ್ನು ಚೆನ್ನಾಗಿ ನೋಡಿ ಈ ರೀತಿ ಮಿಕ್ಸ್ ಮಾಡಬೇಕು. ನಾವು ನೋಡಿ ಯಾವ ರೀತಿ ನಾನು ಮಾಡ್ತಾ ಇದ್ದೀನಿ ನೋಡಿ, ಈ ರೀತಿ ಮಾಡಬೇಕು. ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕಬೇಕು ನೀವು, ಹಾಗೂ ಮಿಕ್ಸ್ ಮಾಡಬೇಕು. ಕರೆಕ್ಟಾಗಿ ಹಿಟ್ಟು ನೈಸಾಗಿದ್ದು ಬರಬೇಕು. ಈ ರೀತಿ ನೀವು ಮಾಡಿದರೆ ಮಾತ್ರ ಚೆನ್ನಾಗಿ ಬರುತ್ತೆ ರೊಟ್ಟಿ, ಸಾಫ್ಟಾಗಿ ಕೂಡ ಬರುತ್ತೆ. ಹಾಗೂ ತಿನ್ನುವಾಗ ಹಸಿ ಹಸಿ ತಿಂತಾರೆ ನೋಡಿ, ರೈಸ್ ಫ್ಲೋರ್ ತಿಂದಂಗೆ ಆಗುತ್ತೆ, ಅಕ್ಕಿ ಹಿಟ್ಟು ತಿಂದಂಗೆ ಆಗುತ್ತೆ, ಆ ರೀತಿ ಆಗಲ್ಲ. ಕರೆಕ್ಟಾಗಿ ಬರುತ್ತೆ ನೀವು ಈ ರೀತಿ ಮಾಡಿದರೆ ನೋಡಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಇದು ಬಂದಿದೆ ನೋಡಿ, ಚಪಾತಿ ಇಟ್ಟು ರೀತಿಯೇ ಕಾಣ್ತಾ ಉಂಟಲ್ವಾ. ಈ ರೀತಿ ಬರಬೇಕು, ಕೈಗೆ ಚೂರು ಕೂಡ ಅಂಟಬಾರ್ದು ನೋಡಿ. ಪರ್ಫೆಕ್ಟಾಗಿ ಬಂದಿದೆ ಇದು, ನೋಡ್ಬೋದು ನೀವು ಈ ರೀತಿ ಬರಬೇಕು ಹಿಟ್ಟು. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಒಣ ಹಿಟ್ಟು ಹಾಕಿ ನೀವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋದರೆ ಹೀಗೆ ನಿಮಗೆ ಹಿಟ್ಟು ಸಿಗುತ್ತೆ. ಇವಾಗಿದು ಕರೆಕ್ಟಾಗಿದೆ. ಇವಾಗ ನೆಕ್ಸ್ಟ್ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ತೊಳೆದು ಚೆನ್ನಾಗಿ, ಆಮೇಲೆ ಎಣ್ಣೆಯನ್ನು ಹಾಕಿ ಸಣ್ಣ ಸಣ್ಣ ಉಂಡೆಯನ್ನು ತೆಗೆದರೆ ಆಯಿತು ನೋಡಿ. ಈ ರೀತಿ ನಾನು ತೆಗಿತಾ ಇದ್ದೀನಿ ನೋಡಿ, ಚೆನ್ನಾಗಿ ಬಂದಿದೆ ಇದು ಹಿಟ್ಟು. ಬೇಗ ಬೇಗನೆ ಮಾಡಬೇಕು ಮಾತ್ರ, ತುಂಬ ಡ್ರೈ ಆಗಲಿಕ್ಕೆ ಬಿಡಬಾರ್ದು ಇದನ್ನು. ಹಾಗಾಗಿ ಆದಷ್ಟು ಬೇಗ ಬೇಗ ಮಾಡಬೇಕು ನೀವು ನೋಡಿ. ಈ ರೀತಿ ಚೆನ್ನಾಗಿ ರೌಂಡ್ ಮಾಡಿ ಚಪ್ಪಟೆ ಮಾಡಬೇಕು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಿಟ್ಟು. ಹೀಗೆ ಬರಬೇಕು ಇದನ್ನು.
ರೊಟ್ಟಿಯೆಲ್ಲ ಮಾಡುವ ಮಿಷಿನ್ ಇರುತ್ತೆ, ಒತ್ತು ಮಿಷಿನ್ ಹೇಳ್ತಾರೆ, ಅದರಲ್ಲಿ ಬೇಕಿದ್ರೂ ನೀವು ಮಾಡ್ಬೋದು, ಅಕ್ಕಿ ಪತ್ರಿ ಮಿಷಿನ್ ಅಂತ ಹೇಳ್ತಾರೆ. ಅಥವಾ ಅದು ಇಲ್ಲದವರು ನೋಡಿ, ಈ ರೀತಿ ಪ್ಲಾಸ್ಟಿಕ್ ಕವರ್ಸ್ ಎಲ್ಲ ಇರುತ್ತೆ ಅಲ್ವಾ, ಎಣ್ಣೆದು ತುಪ್ಪದ್ದು ಯಾವುದಾದ್ರೂ, ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರಿ ನೋಡಿ, ಈ ರೀತಿ ಹಾಕಿ ಒಂದು ಪ್ಲೇಟನ್ನು ಇಟ್ಟು ಇದರ ಮೇಲೆ ನೋಡಿ ಕೈಯಿಂದ ಎರಡು ಕೈಯಿಂದ ಕೂಡ ಇದನ್ನು ಒತ್ತಿ ರೌಂಡ್ ರೌಂಡ್ ಆಗಿ ಗಟ್ಟಿಯಾಗಿ ಒಮ್ಮೆ ತಿರುಗಿಸಿದ್ರೆ ಆಯಿತು. ತುಂಬ ತೆಳುವೂ ಮಾಡಲಿಕ್ಕಿಲ್ಲ, ಹಾಗಂತ ತುಂಬ ದಪ್ಪನೂ ಇಲ್ಲ. ಚಪಾತಿ ಎಲ್ಲ ಯಾವ ರೀತಿ ಮಾಡ್ತೀರಿ ಸೇಮ್ ಅದೇ ಅದಕ್ಕೆ ಮಾಡಿದರೆ ಆಯಿತು. ನೀವು ನೋಡಿ ಈ ರೀತಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಉಂಟಂತ ಹೇಳಿ, ಈ ರೀತಿ ನೀವು ಇಟ್ಟು ತಿರುಗಿಸಿದ್ರೆ ಆಯಿತು. ಚೆನ್ನಾಗಿ ತೆಗಿಲಿಕ್ಕೆ ಕೂಡ ಬರುತ್ತೆ ಇದು ನೋಡಿ, ಕಷ್ಟ ಕೂಡ ಇಲ್ಲ. ಒಂದು ಸೈಡಿಂದ ಮೆಲ್ಲನೆ ಬಿಚ್ಚಿ ನೋಡಿ, ಈ ರೀತಿ ನೋಡಿ ಕರೆಕ್ಟಾಗಿ ತೆಗಿಲಿಕ್ಕೆ ಬರುತ್ತೆ. ಆಮೇಲೆ ಬಿಸಿ ಬಿಸಿ ಕಾವಲಿ ಮೇಲೆ ನೀವು ಈ ರೀತಿ ಇಡಬೇಕಿದ್ರೆ ನೋಡಿ, ಪರ್ಫೆಕ್ಟಾಗಿ ಬರುತ್ತೆ, ಏನು ಕಷ್ಟ ಆಗಲ್ಲ. ಈ ರೀತಿ ನೀವು ಮಾಡಿದರೆ ತುಂಬ ಚೆನ್ನಾಗಾಗತ್ತೆ ಅಕ್ಕಿ ರೊಟ್ಟಿ. ಇವಾಗ ಇದನ್ನು ಒಂದು ಸೈಡ್ ಕರೆಕ್ಟಾಗಿ ಫ್ರೈ ಆಗಲಿಕ್ಕೆ ಬಿಡಬೇಕು, ಆಮೇಲೆ ಇದನ್ನು ಮೆಲ್ಲನೆ ಟರ್ನ್ ಮಾಡಬೇಕು. ಕರೆಕ್ಟಾಗಿ ಫ್ರೈ ಆಗದಿದ್ದರೆ ನಿಮಗೆ ಟರ್ನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಕರೆಕ್ಟಾಗಿ ಒಂದು ಸೈಡ್ ಫ್ರೈ ಆಗಲಿ, ಆಮೇಲೆ ನೋಡಿ ತೆಗೆದು ಇದನ್ನು ಈ ರೀತಿ ಟರ್ನ್ ಮಾಡಿ ನೋಡಿ, ಈ ರೀತಿ ಮಾಡಬೇಕು. ಎರಡು ಸೈಡ್ ಕೂಡ ಸ್ವಲ್ಪ ಕೆಂಪಾದಮೇಲೆ ಆಮೇಲೆ ಏನು ಮಾಡಬೇಕಂತ ಹೇಳ್ತೀನಿ ನಾನು. ಇನ್ನೊಂದು ಸೈಡ್ ಕೂಡ ಸ್ವಲ್ಪ ಇದು ಫ್ರೈ ಆಗಲಿ. ಓಕೆ ನೋಡಿ, ಇನ್ನೊಂದು ಸೈಡ್ ಕೂಡ ಫ್ರೈ ಆಗಿದೆ. ಇವಾಗ ಒಂದು ಒದ್ದೆ ಬಟ್ಟೆ ಏನಾದರೂ ತಗೊಂಡು ನೋಡಿ, ಈ ರೀತಿ ನೀವು ಇದನ್ನು ಪ್ರೆಸ್ ಮಾಡಬೇಕು. ಈ ರೀತಿ ಪ್ರೆಸ್ ಮಾಡೋದ್ರಿಂದ ಇದು ಉಬ್ಬಿಕೊಂಡು ಚೆನ್ನಾಗಿ ಬರುತ್ತೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದು ಉಬ್ಬಿಕೊಂಡಿದೆ ನೋಡಿ, ಇದೇ ರೀತಿ ಬರುತ್ತೆ ಎಲ್ಲ ಕೂಡ. ಹಾಗಾಗಿ ಕರೆಕ್ಟಾಗಿ ನೋಡಿ ಈ ರೀತಿ ನೀವು ಮಾಡಿದರೆ ಆಯಿತು. ಒಮ್ಮೆಲೆ ಉಬ್ಬದಿದ್ದರೂ ಏನು ಪರವಾಗಿಲ್ಲ, ಆದರೆ ರೊಟ್ಟಿ ಮಾತ್ರ ಕರೆಕ್ಟಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ, ಎಲ್ಲನೂ ಉಬ್ಬಲೇಬೇಕಂತ ಏನಿಲ್ಲ. ಓಕೆ ನೋಡಿ, ಜಾಸ್ತಿ ಫ್ರೈ ಮಾಡಲಿಕ್ಕಿಲ್ಲ ಇದು ಕೆಂಪಾಗೋವರೆಗೂ. ಆಲ್ರೆಡಿ ಬೇಯಿಸಿದ ಇಟ್ಟು ಅದರಿಂದ ಸ್ವಲ್ಪ ನೋಡಿ ಈ ರೀತಿ ಕಲ್ಲರ್ ಬಂದರೆ ಸಾಕು. ಎರಡು ಸೈಡ್ ಕೂಡ ತುಂಬ ಕಡಕ್ಕಾಗಿ ಫ್ರೈ ಮಾಡಲಿಕ್ಕೆಲ್ಲ ಹೋಗಬೇಡಿ, ಇದರಿಂದ ಅದು ಗಟ್ಟಿಯಾಗುತ್ತೆ. ಇನ್ನೊಂದು ನೋಡಿ, ಅದೇ ರೀತಿ ಮಾಡ್ತಾ ಇದ್ದೀನಿ ನಾನು. ಉಂಡೆ ತಗೊಂಡು ಇದನ್ನಿಟ್ಟು ನೋಡಿ ಈ ರೀತಿ ಒತ್ತಿ ಕರೆಕ್ಟಾಗಿ ಎಲ್ಲ ಸೈಡ್ ಕೂಡ ರೌಂಡಾಗಿ ಸ್ವಲ್ಪ ತಿರುಗಿಸಿದರೆ ಆಯ್ತು. ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡ್ಬೋದು ನೀವು. ಆಮೇಲೆ ಕಾವಲಿಯಲ್ಲಿ ಹಾಕಿದರೆ ಆಯಿತು. ಗ್ಯಾಸನ್ನು ಫಾಸ್ಟಲ್ಲೇ ಇಟ್ಟು ನೀವು ಫ್ರೈ ಮಾಡಿದರೆ ಆಯಿತು, ಸ್ಲೋವಲ್ಲಿ ಇಡಬೇಕಂತ ಇಲ್ಲ. ನೋಡಿದ್ರಲ್ಲ ಎಷ್ಟೊಂದು ಸಿಂಪಲ್ ಉಂಟು. ಚಿಕನ್ ಸಾರು, ಮೀನು ಸಾರು, ಚಟ್ನಿ ಎಲ್ಲದರೊಂದಿಗೆ ತುಂಬ ಚೆನ್ನಾಗಾಗತ್ತೆ ಇದು ನೋಡಿ. ಈ ರೀತಿ ಸ್ವಲ್ಪ ಕೆಂಪಾದರೆ ಸಾಕು, ತುಂಬ ಫ್ರೈ ಮಾಡಲಿಕ್ಕೆ ಹೋಗಬೇಡಿ. ಇದನ್ನು ಸ್ವಲ್ಪ ಒದ್ದೆ ಬಟ್ಟೆಯಲ್ಲಿ ಈ ರೀತಿ ಒತ್ತುದ್ರಿಂದ ಉಬ್ಬಿ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ರಲ್ಲ ಎಷ್ಟು ಸುಲಭ ಅಕ್ಕಿ ರೊಟ್ಟಿ ಮಾಡಲಿಕ್ಕೆ. ಇದೇ ರೀತಿ ನೀವು ಎಲ್ಲವನ್ನು ಕೂಡ ಮಾಡಿದರೆ ಆಯಿತು, ತುಂಬ ಚೆನ್ನಾಗಾಗತ್ತೆ ಇದು ತಿನ್ನಲಿಕ್ಕೆ. ನಾನು ಹೇಳಿದಾಗೆ ಕೆಲವು ಅಕ್ಕಿ ರೊಟ್ಟಿ ನಾವು ಮಾಡ್ತೀವಿ, ಒಳಗಡೆ ಸ್ವಲ್ಪ ಹಸಿ ಹಸಿ ಇರುತ್ತೆ, ಒಂಥರ ಅಕ್ಕಿ ಹಿಟ್ಟೆ ತಿಂದಂಗೆ ಆಗುತ್ತೆ. ಈ ರೀತಿ ನೀವು ಮಾಡಿದರೆ ಆ ರೀತಿ ನಿಮಗೆ ಆಗಲ್ಲ, ಅಕ್ಕಿ ಹಿಟ್ಟು ತಿಂದಂಗೆ ತುಂಬ ಚೆನ್ನಾಗಾಗತ್ತೆ. ನೀರು ದೋಸೆ ಎಲ್ಲ ಯಾವ ರೀತಿ ಸಾಫ್ಟ್ ಆಗಿರುತ್ತೆ, ಯಾವ ರೀತಿ ನಾವು ತಿಂತೀವಿ ನೋಡಿ, ಅದೇ ರೀತಿ ಆಗುತ್ತೆ ಈ ರೀತಿ ನೀವು ಮಾಡಿದರೆ. ನೋಡಿದ್ರಲ್ಲ, ಖಂಡಿತವಾಗಲೂ ಇದನ್ನು ನೀವು ಟ್ರೈ ಮಾಡಿ, ಆಮೇಲೆ ನನಗೆ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ಓಕೆ, ಇದೇ ರೀತಿ ನಾನಿವಾಗ ಎಲ್ಲವನ್ನು ಕೂಡ ಫಾಸ್ಟಾಗಿ ಫ್ರೈ ಮಾಡಿ ತೆಗಿತಾ ಇದ್ದೀನಿ. ಓಕೆ, ಈಗ ಎಲ್ಲ ಕೂಡ ಫ್ರೈ ಮಾಡಿ ಆಗಿದೆ ನೋಡಿ, ರೆಡಿ ಆಗಿದೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಕೆಂಪು ಆಗುವವರೆಗೂ ಫ್ರೈ ಮಾಡಲಿಕ್ಕೆ ಇಲ್ಲ ಇದನ್ನು. ಈ ರೀತಿ ಲೈಟಾಗಿ ಫ್ರೈ ಮಾಡಿದರೆ ಸಾಕು, ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇವಾಗ ನಾನು ನಿಮಗೆ ಓಪನ್ ಮಾಡಿ ಕೂಡ ತೋರಿಸ್ತೀನಿ ಯಾವ ರೀತಿ ಇದು ಇದೆ ಅಂತ ಹೇಳಿ, ಹಾಗೂ ಎಷ್ಟು ಸಾಫ್ಟ್ ಇದು ಬಂದಿದೆ ಅಂತ ಹೇಳಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಫೋಲ್ಡ್ ಆಗ್ತಾ ಉಂಟು, ಚೂರು ಕೂಡ ಕಟ್ ಆಗ್ತಾ ಇಲ್ಲ, ಏನಾಗ್ತಾ ಇಲ್ಲ. ನೋಡ್ಬೋದು ನೀವು ಈ ರೀತಿ ಬರಬೇಕಿದು ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ನೋಡಿ, ಇದು ಈ ರೀತಿ ಬರುತ್ತೆ. ಎಷ್ಟು ಹೊತ್ತು ನೀವು ಇಟ್ಟರೆ ಇದು ಡ್ರೈ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ ನೋಡಿ.
ನೋಡಿದ್ರಲ್ಲ ಖಂಡಿತವಾಗ್ಲೂ ಇಷ್ಟ ಆಗಿರಬಹುದು ಅಂತ ಎನಿಸ್ತೀನಿ ಇನ್ನೊಮ್ಮೆ ಸಿಗ್ತೀನಿ ಒಳ್ಳೆ ಒಂದು ರೆಸಿಪಿಯೊಂದಿಗೆ ಅಷ್ಟರವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್.